ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರಲ್ಲಿ ಬಂದಿರುವಂತ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ಮಾತಾಡೋಣ. ಹಾಗೆ ಕ್ಲರ್ಕ್ಗಳಿಗೆ ಟೈಪಿಂಗ್ ಟೆಸ್ಟ್ನ ಆ್ಯಡ್ ಮಾಡಿದ್ದಾರೆ ಹೊಸದಾಗಿ. ಅದೇ ಒಂದು ಹೊಸ ನೋಟಿಫಿಕೇಶನ್ ಅಷ್ಟೇ. ಇನ್ನು ಅಪ್ಲಿಕೇಶನ್ನ ರೀಸೆಂಟಾಗಿ ಈ ಕಮಿಂಗ್ ಸೂನ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಈ ಮಂತಲ್ಲಿ ಬಿಡ್ಬೋದು ಅಥವಾ ಈ ಮಂತ್ ಎಂಡಲ್ಲಿ, ಇಲ್ಲಾಂದ್ರೆ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಿಡ್ಬೋದು. ಈಗ ಅವರು ಅನೌನ್ಸ್ ಮಾಡಿದ್ದಾರೆ ಅಂದರೆ ಪಕ್ಕ ಅಪ್ಲಿಕೇಶನ್ ಸ್ಟಾರ್ಟ್ ಆದೇ ಆಗುತ್ತೆ. ಸೊ ಎಲ್ಲರೂ ರೆಡಿ ಇರಿ. ಹಾಗೆ ಯಾರ್ಯಾರು ಕ್ಲರ್ಕಿಗೆ ಹಾಕ್ಬೇಕಂತ ಇದ್ದರೋ ಅವರು ಬೇಗ ಬೇಗ ಒಂದು ಕಂಪ್ಯೂಟರ್ ಸೆಂಟರ್ಗಳಿಗೆ ಸೇರಿಕೊಂಡು ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರಲ್ಲಿ ಬಂದಿರೋಂಥ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಈಗ ನೋಡ್ತಾ ಇರ್ಬೋದು ನೀವು, ಇದು ಬಂದುಬಿಟ್ಟು ಇಂಡಿಯನ್ ಆರ್ಮಿ ಹೋಮ್ ವೆಬ್ಸೈಟು, ಮೇನ್ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ನಾವೀಗ ಕೆಳಗಡೆ ಬಂದಿರೋ ನೋಟಿಫಿಕೇಶನ್ನ ನೋಡೋಣ. ನೋಟಿಫಿಕೇಶನ್ ನಿಮಗೆ ಇಲ್ಲಿ ನೋಡೋಕ್ಕಾಗಲಿಲ್ಲ ಅಂತಂತಂದರೆ ನೀವು ವಿ ವಾಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ರೀಸೆಂಟಾಗಿ ಏನು ನೋಟಿಫಿಕೇಶನ್ ಬಂದು ಎಲ್ಲದನ್ನು ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈಗ ನಾವು ಅದನ್ನ ಕ್ಲಿಕ್ ಮಾಡೋಣ, ವಿ ವಾಲ್ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಗ ನೋಟಿಫಿಕೇಶನ್ ಜನವರಿ 3ನೇ ತಾರೀಕಿಗೆ ಬಂದಿದೆ. ಏನು ಬಂದಿದೆ ಅನ್ನೋದನ್ನ ಈ ಇದರಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಟೈಪಿಂಗ್ ಟೆಸ್ಟ್ ಫಾರ್ ಅಗ್ನಿವೀರ್ ಕ್ಲರ್ಕ್ SKT ವಿಲ್ ಬಿ ಇಂಟ್ರೊಡ್ಯೂಸ್ ಫ್ರಮ್ ರಿಕ್ರೂಟಿಂಗ್ ಇಯರ್ 2024-25 ಅಲಾಂಗ್ ವಿತ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್. ಅಂತಂದರೆ ಏನಂತ ಹೇಳ್ತಿದ್ದಾರೆ, ಇಷ್ಟು ದಿನ ನಿಮಗೆ ಕ್ಲರ್ಕಿ ಎಕ್ಸಾಮ್, ಕ್ಲರ್ಕಿಗೆ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಕೇವಲ ಏನಿರ್ತಿತ್ತು ಎಕ್ಸಾಮ್ ಇರ್ತಿತ್ತು, ಇದಾದ ನಂತರ ಫಿಸಿಕಲ್ಲು ಮೆಡಿಕಲ್ಲು ಫೈನಲ್ ಮೆರಿಟ್ ಲಿಸ್ಟ್ ಬರ್ತಿತ್ತು. ಈಗ ಇದ್ರ ಜೊತೆಗೆ ನಿಮಗೆ ಹೊಸದಾಗಿ ಒಂದು ಟೆಸ್ಟನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು ಏನಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಟೈಪಿಂಗ್ ಟೆಸ್ಟ್ನ ಕೇಳ್ತಾ ಇದ್ದಾರೆ. ಸೊ ಟೈಪಿಂಗ್ ಟೆಸ್ಟ್ ಈ ಸಲ ಕಂಪಲ್ಸರಿ ಆಗಿ ಕೇಳ್ತಾ ಇದ್ದಾರೆ. ಯಾವ ರೀತಿ ಇರುತ್ತೆ ಟೈಪಿಂಗ್ ಟೆಸ್ಟ್ ಅನ್ನೋದನ್ನ ಮುಂದಿನ ಒಂದು ನೋಟಿಫಿಕೇಶನ್ ಬರುತ್ತೆ ಅವಾಗ ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಸೊ ನನ್ನ ಪ್ರಕಾರ ಬೇರೆ ಜಾಬ್ಗಳಿಗೆ ಓದಿಸ್ಕೊಂಡ್ರೆ ಪರ್ ಮಿನಿಟಲ್ಲಿ, ಅಂದರೆ ಇವರು ಟೈಪಿಂಗ್ ಟೆಸ್ಟ್ ಸ್ಪೀಡ್ ಇರಬೇಕಾಗುತ್ತೆ. ಸೊ 30 ವರ್ಡಿಂದ ಒಂದು 45-50 ವರ್ಡ್ ಟೈಪ್ ಮಾಡುವಷ್ಟು ಕೆಪಾಸಿಟಿ ನೀವು ಇರಬೇಕು. ಪರ್ ಮಿನಿಟಲ್ಲಿ ಇಷ್ಟು ವರ್ಡ್ಗಳನ್ನ ಟೈಪ್ ಮಾಡುವಂಥ ಕೆಪಾಸಿಟಿ ನಿಮಗೆ ಇರಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಅಗ್ನಿವೀರ್ ಅಥವಾ SKT ಕ್ಲರ್ಕಿಗೆ ಹಾಕ್ತಿದ್ರು, ಇದು ಕ್ಲರ್ಕ್ಗಳಿಗೆ ಮಾತ್ರ, ಸೊ ಎಲ್ಲರಿಗಲ್ಲ, ಯಾರ್ಯಾರು ಕ್ಲರ್ಕಿಗೆ ಅಪ್ಲಿಕೇಶನ್ ಹಾಕ್ತಿದ್ರೋ ನೀವುಗಳು ಕಂಪ್ಯೂಟರ್ಗೆ ಜಾಯ್ನ್ ಆಗಿ ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇಷ್ಟು ಒಂದು 40-50 ಡೇಸಲ್ಲಿ ಸೆಟ್ ಆಗ್ಬೋದು. ಈಗ ನಾವು ನಿಮಗೆ ಏನು ಗೊತ್ತಿಲ್ಲ ಅಂತಂದರೆ ನೀವೊಂದು 40-50 ದಿನದೊಳಗಡೆ ಆರಾಮಾಗಿ ಆ ಟೈಪಿಂಗ್ ಸ್ಪೀಡ್ ಮಾಡ್ಕೋಬೋದು. ಸೊ ಟೈಮ್ ಇದೆ, ಇದಕ್ಕೂ ಮುಂಚೆ ಎಕ್ಸಾಮ್ ಆದಮೇಲೆ ಈ ಟೆಸ್ಟ್ ತೊಗೋಬೋದು ಅನಿಸುತ್ತೆ. ಸೊ ಅಷ್ಟರೊಳಗಡೆ ನೀವು ಮಾಡಿ ಅಪ್ಲಿಕೇಶನ್ನ ಈಗ 1 ತಿಂಗಳು ನಡೆಯುತ್ತೆ. ಈಗ ನಾಳೆನ ಅಪ್ಲಿಕೇಶನ್ ಬಿಟ್ಟರು ನಿಮಗೆ 1 ತಿಂಗಳೊಳಗಡೆ ನೀವು ಕಲಿಬೋದು. ಹಾಗಾಗಿ ಯಾರ್ಯಾರು ಕ್ಲರ್ಕ್ SKT ಅಥವಾ ಕ್ಲರ್ಕಿಗೆ ಹಾಕ್ತಿದ್ರು, ಸೊ ಕ್ಲರ್ಕೆ ಹಾಕೋದು ಅಪ್ಲಿಕೇಶನ್, ಆಮೇಲೆ ಅದು ಸ್ಕೋರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬಂದರೆ ನೀವು SKTಗೆ ಸೆಲೆಕ್ಷನ್ ಆಗ್ತೀರ. ನಿಮಗೆ ಹೇಳ್ತಾರೆ ಈಗ ಯಾರ್ಯಾರು ಹಾಕ್ಬೇಕಂತಿದ್ರು ಅವ್ರಿಗೆಲ್ಲ ಈ ಮಾಹಿತಿನ ತಿಳಿಸಿ ಬೇಗ ಬೇಗ ಕಂಪ್ಯೂಟರ್ಗೆ ಜಾಯ್ನ್ ಆಗಿ ನಿಮ್ಮ ಒಂದು ಸ್ಪೀಡಿಂಗ್ ಟೆಸ್ಟ್ನ ಸ್ಪೀಡ್, ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹಾಗೆ GD ಅವರಿಗೆ ನೋಟಿಫಿಕೇಶನ್ ಅಂತ, GD ಅಂತಲ್ಲ ಎಲ್ಲ ಅಗ್ನಿವೀರ್ಗಳಿಗೆ ರೀಸೆಂಟಾಗಿ ಅಪ್ಲಿಕೇಶನ್ನ ಬಿಡ್ತೀವಿ ಅಂತೇಳಿ ಒಂದು ಅಫಿಷಿಯಲ್ ಫೇಸ್ಬುಕ್ ಪೇಜಲ್ಲಿ ಆರ್ಮಿದವರು ಅಪ್ಡೇಟ್ ಮಾಡಿದ್ದಾರೆ. ನೀವೆಲ್ಲರಿಗೆ ಎಕ್ಸಾಮಿಗೆ ತಯಾರಾಗಿರಿ ಅಂತಲೂ ಸಹ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ ಎಲ್ಲಿ ಹೇಳಿದ್ದಾರೆ ಅಂತೇಳಿ. ಓಕೆ, ನೀವು ಒಂದು ಫೇಸ್ಬುಕ್ಕಲ್ಲಿ ಹೋಗ್ಬಿಟ್ಟು ನೀವು ADGP ಅಂತ ಟೈಪ್ ಮಾಡಿದ್ರೆ ನಿಮಗೆ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು ADGPI ಇಂಡಿಯನ್ ಆರ್ಮಿ ವೆಬ್ಸೈಟ್, ಇದೊಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇದನ್ನ ಓಪನ್ ಮಾಡಿದ್ಮೇಲೆ ನೀವು ಸ್ಕ್ರಾಲ್ ಮಾಡಿ ಒಂದು 3 ಡೇಸ್ ಬ್ಯಾಕಲ್ಲಿ ಅವ್ರನ್ನೊಂದು ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅದನ್ನೇ ಕೊಟ್ಟಿದ್ದಾರೆ, ಈಗ ಏನು ಹೇಳಿದ್ದೀನೋ ಅದನ್ನ. ಹಾಗೆ ಅಗ್ನಿವೀರ್ಗೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತೇಳಿ ಇದರಲ್ಲಿ ತಿಳಿಸಿದ್ದಾರೆ. ರಿಜಿಸ್ಟ್ರೇಷನ್ ಫಾರ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ CEIN ಆಲ್ ಅಗ್ನಿವೀರ್ ಕ್ಯಾಟಗರೀಸ್ ಓಪನಿಂಗ್ ಸೂನ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಇನ್ನೊಂದು ಕೆಲವೊಂದು ದಿನ, ಇನ್ನು ಮುಂಬರೋ ದಿನಗಳಲ್ಲಿ ಅಪ್ಲಿಕೇಶನ್ ಬಿಡ್ತಿದ್ದಾರೆ. ಸೊ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂದರೆ ಪಕ್ಕ ಅಪ್ಲಿಕೇಶನ್ ಈ ಜನವರಿ ಒಳಗಡೆ ಬಿಟ್ಟೇ ಬಿಡ್ತಾರೆ. ಜನವರಿ ಇಲ್ಲಾಂದರೆ ಫೆಬ್ರವರಿ ಸ್ಟಾರ್ಟಿಂಗಲ್ಲೇ ಈ ಒಂದು ಅಪ್ಲಿಕೇಶನ್ ನೋಡೋಕೆ ಸಿಗುತ್ತೆ. ಹಾಗೆ ಅಗ್ನಿವೀರ್ ಬಗ್ಗೆ, ಅಗ್ನಿವೀರ್ ಕ್ಲರ್ಕ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಓನ್ಲಿ ಫಾರ್ ಅಗ್ನಿವೀರ್ ಕ್ಲರ್ಕ್ಗಳಿಗೆ ಮಾತ್ರ ಆನ್ಲೈನ್ ಟೈಪಿಂಗ್ ಟೆಸ್ಟ್ ಈಸ್ ಬೀಯಿಂಗ್ ಇಂಟ್ರೊಡ್ಯೂಸ್ಡ್. ಅಂದರೆ ಈಗ ಒಂದು ಟೈಪಿಂಗ್ ಟೆಸ್ಟ್ನ ತರ್ತಾ ಇದ್ದಾರೆ ಅಗ್ನಿವೀರ್ ಕ್ಲರ್ಕ್ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ. ಸೊ ಹಾಗಾಗಿ ಎಲ್ಲರೂ ಈ ಒಂದು ಇದನ್ನ ಗಮನ ಕೊಟ್ಟು ಬೇಗ ಬೇಗ ನೀವು ಓದೋದ್ರ ಜೊತೆಗೆ ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ. ಹಾಗೆ ಅವರೊಂದು ಇಮೇಜ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಓಪನಿಂಗ್ ಸೂನ್ ಅಂತೇಳಿ ಕೊಟ್ಟಿದ್ದಾರೆ. 2024-25 ಒಂದು ರಿಕ್ರೂಟ್ಮೆಂಟ್ ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಎಲ್ಲರೂ ತಯಾರಾಗಿರಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಆನ್ಲೈನ್ ಟೆಸ್ಟ್ ಫಾರ್ ಅಗ್ನಿವೀರ್ ಬೀಯಿಂಗ್ ಕ್ಲರ್ಕ್ ಇಂಟ್ರೊಡ್ಯೂಸ್ ವಿತ್ ಆನ್ಲೈನ್ CE ಅಂದರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ನಡೆಸ್ಬೋದು. ಇದು ಯಾವುದೋ ಒಂದು ಕ್ಲಿಯರಿಟಿ ಇಲ್ಲ ನಿಮಗೆ, ಟೈಪಿಂಗ್ ಟೆಸ್ಟ್ ಯಾವಾಗ ನಡೀತಾರೋ ಅಥವಾ ಎಕ್ಸಾಮ್ ಜೊತೆನೇ ತೊಗೊಂತಾರೋ ಅಂತೇಳಿ, ಅದು ಮುಂಬರೋ ನೋಟಿಫಿಕೇಶನ್ ಗೊತ್ತಾಗುತ್ತೆ. ಹಾಗಾಗಿ ನೀವು ಓದೋದ್ರ ಜೊತೆಗೆ ಒಂದು ಟೈಪಿಂಗ್ ಸ್ಪೀಡ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ. ಜಾಯಿನ್.